ಮಹಿಳಾ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ಈ ಒಂದು ಜಡೆಜಗಳ ಬ್ಯೂರೋಕ್ರಾಟ್ ಮತ್ತು ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿರುವಂಥದ್ದು. ಪರಸ್ಪರ ನಿಂದನೆಗಳಿರತಕ್ಕಂಥ ಈ ಎರಡು ಅಧಿಕಾರಿಗಳು ತಮ್ಮ ತಮ್ಮ ವಿರುದ್ಧ ಆರೋಪಗಳನ್ನು ಕೂಡ ಒಂದು ಕಡೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಈ ಇಡೀ ಪ್ರಕರಣದಲ್ಲಿ ಸಾರಾ ಮಹೇಶ್ ಪಾತ್ರ ಎಂಬುದೇನೆಂಬುದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೆಯುತ್ತಿರುವಂಥದ್ದು. ಈ ಎಲ್ಲದರ ಬಗ್ಗೆ ಖುದ್ದು ಗಮನಿಸಿರ್ತಕ್ಕಂಥ ಎಂ ಎಲ್ ಸಿಯು ಆಗಿರ್ತಕ್ಕಂಥ ಎಚ್ ವಿಶ್ವನಾಥ್ ನಮ್ಮ ಜೊತಿದ್ದಾರೆ. ಸರ್, ಈ ಒಂದು ಐಎಎಸ್ ಮತ್ತು ಐಪಿಎಸ್ ಜಗಳಕ್ಕೆ ಮೂಲ ಕಾರಣ ಏನು ಸರ್? ಇದು ಏನು ಮೂಲ ಕಾರಣ ಏನಂದರೆ, ಯಾವ ಹೆದರಿಕೆನೂ ಇಲ್ಲ ಇವ್ರಿಗೆ. ಒಂದು ಸರ್ಕಾರ ಇದೆ, ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಶಿಷ್ಟಾಚಾರಗಳಿದ್ದಾವೆ ನಮಗೆ, ಇವೆಲ್ಲ ಯಾವುದನ್ನು ಲೆಕ್ಕಿಸ್ತೇನೆ. ಆದರೆ ಬೀದಿ ಕಾಳಗ ಇದು, ಅದು ಯಾರು? ಐ ಎ ಎಸ್ ಮತ್ತು ಐ ಪಿ ಎಸ್ ಸೀನಿಯರ್ ಆಫೀಸರ್ಸ್ ಅವರಿಬ್ಬರೂ ಕೂಡ, ಅದರಲ್ಲೂ ಮಹಿಳೆಯರು. ಅದು ಏನು, ತಮ್ಮ ತಮ್ಮ ವೈಯಕ್ತಿಕ ಜೀವನವನ್ನು ಬಹಿರಂಗವಾಗಿ ಹೇಳಿಕೊಂಡು ತಮ್ಮ ನೈತಿಕತೆಯನ್ನೇ ಕಳೆದುಕೊಳ್ತಾ ಇರತಕ್ಕಂಥ ಹೆಣ್ಮಕ್ಕಳು ಅಧಿಕಾರಿಗಳು. ನನಗೆ ಅನ್ನಿಸ್ತದೆ ನಿಮ್ಗೆ ಯಾರ ಭಯನೂ ಇಲ್ಲ, ಹಾಗಾಗಿದೆ ಈಗ. ಇವ್ರಿಗೇನಾದರೂ ಸರ್ಕಾರದ ಭಯ ಇದ್ರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಆದ್ದರಿಂದ ಇವತ್ತು ಬಸವರಾಜ ಬೊಮ್ಮಾಯಿ ಅವರು 3,09,000 ಕೋಟಿ ರೂಪಾಯಿಗಳ ಬಜೆಟ್ ಕೊಟ್ಟಿದ್ದಾರೆ, ಮತ್ತು ಎಲ್ಲಿ ಮತ್ತೆ ಗೌರ್ನೆನ್ಸ್ ಇದಕ್ಕೆ? ಈ ಥರ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ಗವರ್ನೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗುತ್ತೆ? ಸರ್, ಈ ಸಾರಾ ಮಹೇಶ್ ಅವರು ರೋಹಿಣಿ ಸಿಂಧೂರಿ ಸಂಧಾನಕ್ಕೆ ಬಂದಿದ್ರು ಅಂತ ಹೇಳಿದರು. ಒಂದು ಕಡೆ ಮೈಸೂರಿನ ಅವರ DC ಕ್ವಾರ್ಟರ್ಸ್ನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪಾರಂಪರಿಕ ಕಟ್ಟಡ ನೋಡಿದ್ರು, ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿರೋವಂಥದ್ದು, ಅದು ಈಗಾಗಲೇ ಹಲವಾರು ದಾಖಲೆಗಳಲ್ಲಿ ಅವರು ತಪ್ಪು ಮಾಡಿದ್ರು ಅಂತೇಳಿ ಪ್ರೂವ್ ಆಗಿರ್ತಕ್ಕಂಥದ್ದು. ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆಗೋ ಸಂದರ್ಭದಲ್ಲಿ ಈ ಒಂದು ರಾಜಿ ಪಂಚಾಯತಿಗೆ ಮುಂದಾಗಿರುವಂಥದ್ದು ಶಾಸಕ ಸಾರಾ ಮಹೇಶ್ ಅವ್ರದ್ದು ಎಷ್ಟು ಮಟ್ಟಿಗೆ ಅವರ ನೈತಿಕತೆ ಸರಿ? ಮತ್ತು ಒಬ್ಬ ಐಎಎಸ್ ಅಧಿಕಾರಿನಿ ತಾನು ಇನ್ನೊಬ್ಬ ಶಾಸಕ ಆರೋಪ ಯಾರು ಮಾಡ್ತಾರೆ, ಆರೋಪದ ಜೊತೆ ರಾಜಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ವ್ಯವಸ್ಥೆ ಏನು? ಹಂಗಾರೆ ಈ ದೇಶದಲ್ಲಿ ಕಾನೂನು ಇಲ್ವಾ? ಅದೇನು ಹೇಳ್ತಾರೆ, ಒಬ್ಬ ಶಾಸಕನ ಜೊತೆ ಒಬ್ಬ ಹಿರಿಯ IAS ಅಧಿಕಾರಿ ಸಂಧಾನಕ್ಕೆ ಹೋಗ್ತೀನಿ ಅಂದ್ರೆ ಏನದು ಸಂಧಾನ? ವಾಟ್ ಈಸ್ ಬಿಹೈಂಡ್ ದಟ್? ಮಾಡಬಾರ್ದು ಕೆಲಸ ಏನಾದರೂ ನೀವು ಮಾಡಿದ್ದೀರಾ? ಅದೇನಾದ್ರೂ ಅವ್ರಿಗೆ ಗೊತ್ತಾಗಿದೆಯಾ MLA? ಅದನ್ನು ಬೇಡ ಅಂತ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದೀರಾ ನೀವು? ನೋ, ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ, ಸರ್ಕಾರ ಅನ್ನೋದೇನಾದರೂ ಜೀವಂತವಾಗಿದ್ದರೆ ಫಸ್ಟ್ ಸಸ್ಪೆನ್ಷನ್ ಹಿಡಿಯೋರಿಬ್ಬರು ಆರ್ಡರ್ ಫಾರ್ ಎನ್ ಎನ್ಕ್ವೈರಿ. ಇದು ಏನು ಹುಡುಗಾಟಿಕೆ ಆಗ್ತಾಯಿದೆ, ಹುಡುಗಾಟಿಕೆ ಆಗ್ತಾಯಿದೆ ಆಡಳಿತ. ಇವತ್ತು ದಿವಸ ಆಡಳಿತ ಮಾಡಬೇಕಾದಂಥವ್ರೆ ಇವತ್ತು ಬೀದಿಗೆ ನಿಂತು ಬೀದಿ ಕಾಳಗ ಮಾಡ್ತಾಯಿದ್ರು. ಜನ ನೋಡಿ ನಗ್ತಾ ಇದ್ದಾರೆ, ಈ ಥರ ನೋಡಿ ನಗ್ತಾ ಇದ್ದಾರೆ. ಅವ್ರನ್ನ ನೋಡಿ ನಗ್ತಾ ಇಲ್ಲ, ಆಡಳಿತವನ್ನೇ ನೋಡಿ ನಗುವಂಥ ಪರಿಸ್ಥಿತಿ ಇವತ್ತು ನಾವು ಉದ್ಭವ ಮಾಡ್ಕೋತಾ ಇದ್ವಿ. ದಯಮಾಡಿ ಮುಖ್ಯಮಂತ್ರಿಗಳು, ಯಾಕೆಂತ ನೀವು ಭಾಳ ಸಾಫ್ಟಾಗಿದ್ದೀರಿ, ಒಳ್ಳೆ ಮನುಷ್ಯರು ನೀವು, ಅದು ನಿಮ್ಮ ಒಳ್ಳೆತನ ಇರಲಿ, ಬಟ್ ಗಡಿಸತನ ನಿಮ್ಮ ಆಡಳಿತದಲ್ಲಿ ಬೇಕು. ಇಂಥವ್ರ ಮೇಲೆ ಕ್ರಮ ತಕ್ಷಣನೇ ಆಗಬೇಕು. ಇಲ್ಲ, ಒಂದು ಕಡೆ ಕಳೆದ 24 ಗಂಟೆಯಿಂದ ಕೂಡ ಪರಸ್ಪರ ವೈಯಕ್ತಿಕ ನಿಂದನೆಗೆ ಇಳಿದಿರತಕ್ಕಂಥದ್ದು. ರೋಹಿಣಿ ಸಿಂಧೂರಿ ಅವರ ಹಲವಾರು ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಇಲ್ಲಿ DK ರವಿ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. DK ರವಿರ ಸಾವಿನ ಸಂದರ್ಭದಲ್ಲಿ CBI ತನಿಖೆ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಜೊತೆ ಮಾತಾಡಿರ್ತಕ್ಕಂಥ ವೈಯಕ್ತಿಕ ಚಾಟ್ಸ್ಗಳು ಸಂಬಂಧಪಟ್ಟ ಕೂಡ ಈಗ ಚರ್ಚೆ ಆಗಿರುವಂಥದ್ದು. ಒಟ್ಟಾರೆ ಈ ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮೋದ್ಗಿಲ್ ವಿಚಾರದಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು? ಇಲ್ಲ, ನಮ್ಮ ಅನಿಸಿಕೆ ಇವರು ಅಧಿಕಾರಿಗಳ ಅಥವಾ ಬೀದಿಲಿ ಒಂದು ರೀತಿಯಲ್ಲಿ ಹೆಣ್ಮಕ್ಕಳು ಮಾತಾಡ್ತಾರಲ್ಲ ಬಾವಿ ಕಟ್ಟಿ ಅಂತಾರೆ, ಆ ರೀತಿ ಮಾತಾಡುವಂಥದ್ದು. ಅದು ಹಿರಿಯ ಅಧಿಕಾರಿಗಳು, ಇದು ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂಥದ್ದು. ಇದು ಇವರಿಬ್ಬರು ಮಾತುಗಳು ನಡೀತಾ ಇರ್ತಕ್ಕಂಥದ್ದು. ಯಾರಾದರೂ ಹೆಣ್ಮಕ್ಳು ಈ ರೀತಿ ನಿಂದು ಗೊತ್ತಿಲ್ವಾ, ನಿಂದು ಗೊತ್ತಿಲ್ವಾ ನನಗೆ ಅಂತಂತಂದರೆ, ಯಾವ ಸೀಮೆ ಆಡಳಿತ ನಾವು ಮಾಡ್ತಾಯಿದ್ದೀವಿ ರಾಜ್ಯದಲ್ಲಿ? ಹಾಗಾಗಿ ರೋಹಿಣಿ ಸಿಂಧೂರಿ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ಯಾರು ಇದನ್ನು ಸಹಿಸಲ್ಲ. ಸರ್ಕಾರನೂ ಕೂಡ ಸಹಿಸಬಾರ್ದು, ಸಾರ್ವಜನಿಕರು ಸಹಿಸ್ತಾ ಇಲ್ಲ. ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ಹೇಳ್ತಾ ಇದ್ದಾರೆ? ನನಗೂ ಅದೇ ಅಭಿಪ್ರಾಯ ಇದೆ, ತಕ್ಷಣನೇ ಸರ್ಕಾರ ಕ್ರಮ ಮಾಡಬೇಕು. ಹೌಸ್ ಬರೀ ನಡೀತಾ ಇದೆ, ಸೆಷನ್ಸ್ ಇದೆ, ಎಲ್ರಿಗೂ ಏನಾಗೋಗಿದ್ರೆ IAS IPS ಅಂದರೆ ಅವ್ರ ಥರ ದೇವತೆಗಳ ಥರ ಅವರು. ಓ, ಅವ್ರ ವಿರುದ್ಧ ಹೆಂಗೆ ಮಾತಾಡೋದು ನಾವು, ನಾಳೆ ಅವ್ರ ಹತ್ರ ಕೆಲಸಕ್ಕೆ? ನೋ, ದಟ್ಸ್ ನಾಟ್, ಅದಲ್ಲ. ಅವ್ರು ಇರೋದೇ ಕೆಲಸ ಮಾಡಲಿಕ್ಕೆ ಬಂದಿರುವಂಥದ್ದು. ಅವ್ರನ್ನೇನು ಪೂಸಿ ಹೊಡಿಬೇಕಾಗಿಲ್ಲ, ಅವ್ರಿಗೇನು ಬೆಣ್ಣೆ ಹಾಕಬೇಕಾಗಿಲ್ಲ. IAS IPS ಅಧಿಕಾರಿಗಳು ಪಾಪ ಇದ್ದಾರೆ, ದೇರ್ ಆರ್ ಗುಡ್ ಆಫೀಸರ್ಸ್ ಇನ್ ಅವರ್ ಸ್ಟೇಟ್.
ನಮ್ಮ ರಾಜ್ಯದಲ್ಲಿ IAS IPSನಲ್ಲಿ ಅತ್ಯಂತ ಸಮರ್ಥವಾದಂಥ ದಕ್ಷತೆಗಳ ಅಧಿಕಾರಿಗಳಿದ್ದಾರೆ. ಅವ್ರ ನಡುವೆ ಇಂಥವೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಇಡೀ ನಮ್ಮ ಅಧಿಕಾರಿ ಕುಲಕ್ಕೆ ಅವಮಾನ ಮಾಡ್ತಕ್ಕಂಥದ್ದನ್ನು ಇವ್ರು ಮಾಡ್ತಾ ಇದ್ದಾರೆ. ಶಾಸಕರಾಗಿ ಸಾರಾ ಮಹೇಶ್ ಅವರು ಅಧಿಕಾರಿ ವಿರುದ್ಧ ಆರೋಪಗಳನ್ನು ಮಾಡಿದರು. ಆರೋಪ ಮಾಡಿದ ಶಾಸಕರೇ ಅಧಿಕಾರಿ ರಾಜ್ಯ ಪಂಚಾಯತಿ ಬಂದಾಗ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸೋದು ಎಷ್ಟು ಮಟ್ಟಿಗೆ ಸರಿ? ಸಾರಾ ಮಹೇಶ್ ಅವರ ಈ ನಿರ್ಧಾರ, ಈ ನಡೆಯನ್ನು ನೀವು ಸಮರ್ಥಿಸ್ಕೊಳ್ತೀರಾ? ಯಾವುದಾದ್ರು ಅಧಿಕಾರಿ ಮೇಲೆ ನಿರ್ದಿಷ್ಟವಾದಂಥ ಆಪಾದನೆಗಳು, ಆರೋಪಗಳು ನಿಮ್ಮ ಹತ್ರ ಇದ್ರೆ ಅದನ್ನು ಸಾಬೀತು ಮಾಡ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಸಂಧಾನಕ್ಕೆ ಯಾಕೆ ಕರಿತೀರಾ ಅವ್ರನ್ನ? ಹಾಗಾದ್ರೆ ಏನು ಸಂಧಾನ, ಸಂಧಾನ ಮಾಡ್ಕೊಳ್ಳಿಕ್ಕೋಸ್ಕರ ಈ ಅಪರ್ಣೆ ಮಾಡ್ತೀರ ನೀವು? ಏನು ವ್ಯವಹಾರ ಅದು? ಒಳಗಿನ ವ್ಯವಹಾರ ಏನಿದೆ ಅದಕ್ಕೆ? ನೋ, ಇದು ನೀವು ಶಾಸಕರು, ನೀವು ಇವರ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ನೀವು. ಜನರಿಂದ ಆಯ್ಕೆಯಾಗಿ ಬಂದಂಥ ಒಬ್ಬ ಜನಪ್ರತಿನಿಧಿ, ಒಬ್ಬ ಯಾಕೆಂದರೆ ನಮ್ಮ ಅಧಿಕಾರಿ ವರ್ಗ ಅದು ನಮ್ಮದು ಸಾರ್ವಭೌಮ, ಸಾರ್ವಭೌಮ ಸದನದ ಸದಸ್ಯ ನೀವು. ಯು ಆರ್ ದ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸಾವರಿನಿಟಿ. ಅಂಥ ಸದಸ್ಯ ಹೋಗಿ ಒಬ್ಬ IPS IAS ಅಧಿಕಾರಿ ಹತ್ರ ನೀ ಸಂಧಾನ ಮಾಡ್ಕೋತೀವಿ ಅಂತಂದ್ರೆ ಏನದು ಸಂಧಾನ? ಲೈಕ್ ಬಹಿರಂಗವಾಗಿ ಹೇಳಿ ಅದೇ ನಿಮ್ಮ ಸಂಧಾನ ಇಬ್ಬರದು ಅಂತಕ್ಕಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಾಗೆ ನೀವು ಹೇಳ್ತಿದ್ದೀರಾ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿ, ನಿಮ್ಮ ಪ್ರಕಾರ ಒಂದು ಎಂಕ್ವೈರಿನ ಕಂಡಕ್ಟ್ ಮಾಡಬೇಕಾ? ಖಂಡಿತ. DPR ಏನು ಮಾಡ್ತಾ ಇದೆ? DPR ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ರಿಫಾರ್ಮ್ಸ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಏನು ಮಾಡ್ತಾ ಇದ್ದೀರಾ ನೀವು? ಇಷ್ಟೊತ್ತಿಗೆ DPR ಇಂಟರ್ವೆನ್ಷನ್ ಆಗಬೇಕು. ಬಿಕಾಸ್ DPRಲ್ಲೂ ಕೂಡ ಯಾರು ಸೆಕ್ರೆಟರಿ? ಅಲ್ಲೂ ಒಂದು IAS, IAS ಪ್ರೊಟೆಕ್ಟ್ಸ್ IAS, ಅಷ್ಟೇ ಆಗ್ತಾ ಇರೋದಿಲ್ಲ. ಇವಿಷ್ಟು ಎಚ್ ವಿಶ್ವನಾಥ್ ಅವರ ಅಭಿಪ್ರಾಯಗಳು. ಒಟ್ಟಾರೆ ಒಂದು ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ಮತ್ತು ಸಾರಾ ಮಹೇಶ್ ಅವರು ಯಾವ ರೀತಿ ರಾಜಿ ಸಂಧಾನ ಮಾಡಿದ್ರು, ಈ ರಾಜಿ ಸಂಧಾನದ ಇಂದಿನ ಹಕ್ಕಿಕತ್ತು ಏನಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಇಬ್ಬರು ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ಕೂಡಲೇ ಸಸ್ಪೆಂಡ್ ಮಾಡಿ ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿನಾನಂದ್ ಪಟೇಲ್, ನ್ಯೂಸ್18 ಕನ್ನಡ, ಬೆಂಗಳೂರು.